ಎಸ್ ಇನ್ನು ಕಡಲ ನಗರಿ ಮಂಗಳೂರಿಗೆ ಹೋಗೋಣ. ನನ್ನ ಕೊಲೀಗ್ ಸುಖಪಾಲ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುಖಪಾಲ್, ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಕೂಡ ಕೇರಳಗೆ ಅಂಟಿಕೊಂಡಿರ್ತಕ್ಕಂಥ ಜಿಲ್ಲೆ, ಕೇರಳದಿಂದ ಏನಾದರೂ ಸೋಂಕು ಹರಡಬಹುದು ಅಂತಕ್ಕಂಥ ಆತಂಕ ಇದ್ದೇ ಇರುತ್ತೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಆರೋಗ್ಯ ಇಲಾಖೆ? ಅರವಿಂದ್, ಈಗಾಗಲೇ ಹೈ ಅಲರ್ಟ್ ಅನ್ನು ಮಾಡಿರುವಂತದ್ದು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ. ಎಲ್ಲಾ ಕಡೆಗಳಲ್ಲೂ ತಪಾಸಣೆಗಳನ್ನು ಖಂಡಿತವಾಗಿ ಮಾಡಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಕೇರಳದಲ್ಲಿ ಈಗಾಗಲೇ ಒಂದು ಸೋಂಕು ಪತ್ತೆ ಆಗಿರುವಂಥದ್ದು, ಜೊತೆಗೆ ಕೇರಳದ ಗಡಿ ಭಾಗ ಮಂಗಳೂರಲ್ಲಿರುವ ಕಾರಣಕ್ಕಾಗಿ ಅಲ್ಲಿಯೂ ಹೆಚ್ಚಿನ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿದೇಶದಿಂದ ಬರುವಂತಹ ಜನರು ನಾವು ಗಮನಿಸಬಹುದು, ವಿಮಾನ ನಿಲ್ದಾಣದಲ್ಲಿ ಬರುವಂತಹ ಪ್ರಯಾಣಿಕರೇನಿದ್ದಾರೆ ಅದು ಬೇರೆ ಬೇರೆ ವಿದೇಶಗಳಿಂದ ಬರುವಂಥದ್ದು, ದುಬೈ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಮಂಗಳೂರಿಗೆ ವಿಮಾನ ಮೂಲಕ ಬರ್ತಾರೆ. ಹಾಗಾಗಿ ಅವರನ್ನ ತಪಾಸಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸೂಚನೆಯನ್ನು ಹೊರಡಿಸಲಾಗಿದೆ. ಒಳಗಿಂದಲೇ ಸ್ಕ್ರೀನಿಂಗ್ ವ್ಯವಸ್ಥೆಗಳನ್ನ ಮಾಡುವಂತ ಕೆಲಸಗಳನ್ನ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದು ಹೊರತುಪಡಿಸಿದಂತೆ ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಐಸೋಲೇಟರ್ ವಾರ್ಡ್ ಅನ್ನು ಈಗಾಗಲೇ ಆರಂಭಗೊಳಿಸಲಾಗಿದೆ. ಯಾವುದೇ ಕಾರಣಕ್ಕೂ ತುರ್ತು ಪರಿಸ್ಥಿತಿಗೆ ಬೇಕಾದಂತ ಏನು ಚಿಕಿತ್ಸೆ ಕೊಡಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ವೆನ್ಲಾಕ್ ಆಸ್ಪತ್ರೆಗಳಲ್ಲಿ ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಹಡಗಿನ ಮೂಲಕ ವಿದೇಶದಿಂದ ಮಂಗಳೂರಿಗೆ ಬರುವವರನ್ನು ತಪಾಸಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಸೋಂಕು ಹರಡಬಾರದು, ಅದಕ್ಕೆ ಬೇಕಾದಂಥ ಮುಂಜಾಗ್ರತೆ ಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿರುವಂಥದ್ದು. ಅರವಿಂದ್, ಈಗ ಕೇರಳದಿಂದ ಮಂಗಳೂರಿಗೆ ಬಸ್ನಲ್ಲೂ ಕೂಡ ಜನ ಪ್ರಯಾಣ ಮಾಡ್ತಾರೆ, ಬೇರೆ ಬೇರೆ ದೇಶದಿಂದ ಬರತಕ್ಕಂಥವ್ರನ್ನ ಹೇಗೆ ತಪಾಸಣೆ ಮಾಡಿದ್ರಿ ಅಂತ ತಾವು ಹೇಳಿದ್ರಿ. ಇನ್ನು ಕೇರಳದಿಂದ ಬರತಕ್ಕಂಥ ಜನಗಳು ಬಸ್ಸು ಸಾಕಷ್ಟು ಓಡಾಡ್ತಾ ಇರುತ್ತೆ, ಅಲ್ಲೇನಾದರೂ ಈ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡುವಂತಹ ಕ್ರಮಗಳೇನಾದರೂ ಕೈಗೊಂಡಿದ್ದಾರಾ ಹೇಗೆ ಅಂತ? ಇವತ್ತು ಹೈ ಅಲರ್ಟ್ ಮಾಡಿರುವಂಥದ್ದು ಕೇರಳದ ಬಾರ್ಡ್ರಿಂದ ಬರುವಂಥವರು ಬಸ್ ಮೂಲಕ ಬರ್ತಾರೆ, ಇನ್ನೊಂದು ಕಡೆಯಿಂದ ರೈಲ್ವೆ ಮುಖಾಂತರವೂ ಬರ್ತಾರೆ. ಹಾಗಾಗಿ ರೈಲ್ವೆ ನಿಲ್ದಾಣ ಮತ್ತು ಈ ಕೇರಳದಿಂದ ಎಂಟ್ರಿ ಆಗುವಂಥ ತಲಪಾಡಿ ಚೆಕ್ ಪೋಸ್ಟ್ ಏನಿದೆ ಆ ಭಾಗದಲ್ಲಿ ತಪಾಸಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಇವತ್ತು ಕ್ರಮವನ್ನು ಕೈಗೊಂಡಿರುವಂಥದ್ದು. ಇವತ್ತು ಸಂಜೆ ಒಳಗೆ ಎಲ್ಲ ಕೆಲಸಗಳನ್ನು ಮುಗಿಸಬೇಕು ಅನ್ನುವಂಥದ್ದನ್ನು ಅಲ್ಲಿನ ಅಧಿಕಾರಿಗಳಿಗೆ ಸೂಚಿಸಿರುವಂಥದ್ದು. ಹಾಗಾಗಿ ಕೇರಳದ ಗಡಿಭಾಗ ತಲಪಾಡಿಯಲ್ಲೂ ಅದರ ಜೊತೆಗೆ ರೈಲ್ವೆ ನಿಲ್ದಾಣದಲ್ಲೂ ತಪಾಸಣೆ ಮಾಡಲಿಕ್ಕೆ ಎಲ್ಲ ಕಾರ್ಯಗಳನ್ನು ಈಗಾಗಲೇ ಆರಂಭಗೊಳಿಸಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸುಖಪಾಲ್, ಧನ್ಯವಾದ. ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಮಾರ್ತಳ್ಳಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದಿಲ್ಲ, ಕರ್ನಾಟಕ ರಾಜ್ಯ ಎಲ್ಲ ಕೂಡ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಯಾವುದು ಯೋಚನೆ ಮಾಡಬೇಕಲ್ಲ, ಐ ಆಮ್ ಟೇಕಿಂಗ್ ಪ್ರಿಕಾಷನರಿ ಆಕ್ಷನ್. ಏನ್ ಮೇಜರ್ ಆಕ್ಷನ್ ತಗೋಬೇಕು, ಏನೇನು ಪ್ರಿಕಾಷನ್ ತಗೋ ಎಲ್ಲ ತಗೊಳಕ ನಾನು ಸಿದ್ಧವಾಗಿದೆ. ಐ ಆಮ್ ರೆಡಿ ಟು ಫೇಸ್. ಬಿಬಿಎಂಪಿ ಅಧಿಕಾರಿಗಳಿಗೆ ಆಗಲೇ ಅದನ್ನ ಸ್ಪಷ್ಟಪಡಿಸಿರುವಂತದ್ದು. ಮಾರ್ತಳ್ಳಿ ಹೇಳಿದಾಗ 198 ವಾರ್ಡ್ ಅಲ್ಲಿ ಬರಲ್ಲ ಅಂತ ಹೇಳಿ ಒಂದು ಅರ್ಥ ಮಾಡ್ಕೊಂಡು, ಇಡೀ ರಾಜ್ಯದ್ದು ಆರೋಗ್ಯ ವಿಚಾರದಲ್ಲಿ ಆಗಿರ್ಬೋದು, ಕೊರೋನಾ ವೈರಸ್ ಬಗ್ಗೆ ಆಗಿರ್ಬೋದು, ಐ ಆಮ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಇದು ಎಂತ ಪರಿಸ್ಥಿತಿಯಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಜನರ ಪರವಾಗಿ ಸಂಪೂರ್ಣವಾದಂತಹ ಜವಾಬ್ದಾರಿ ತಗೊಂತೀನಿ. ಏನೇನು ಪ್ರಿಕಾಷನರಿ ಮೇಜರ್ಸ್ ತಗೋಬೇಕು ನಾನು ತಗೊಂಡಿದ್ದೀನಿ, ಮತ್ತೆ ಕೂಡ ತಗೊಂತೀನಿ. ಮತ್ತೆ ಈಗಾಗಲೇ ಟೆಕ್ಕೆಗಳು ಈಗಾಗಲೇ ಟೆಕ್ಕೆಗಳು ಇರುವಂತದ್ದು ಮತ್ತೆ ಆತ ಮಾರ್ತಳ್ಳಿಲಿ ಇದ್ದ ಅಂತ ಹೇಳಿದ್ದಾರೆ. ಎಲ್ಲಿದ್ರೆ ಕೂಡ ಆಲ್ರೆಡಿ ಅವ್ರು ಇದ್ದಂತ ಮನುಷ್ಯ ಯಾರು, ಎಲ್ಲಿ ಕೆಲಸ ಮಾಡ್ತಿದ್ದ, ನಂತರ ಎಲ್ಲಿ ಅಲ್ಲಿಂದ ಬಸ್ಸಲ್ಲಿ ಹೈದರಾಬಾದ್ಗೆ ಹೆಂಗ ಹೋಯ್ತ, ಅವನು ಬೇರೆಯವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದ, ಅವೆಲ್ಲ ಕೂಡ ಮಾಹಿತಿ ನಾನು ತಗೊಂಡಿದ್ದೀನಿ. ಈಗ ಎಷ್ಟು ಜನ ಅವ್ರ ಜೊತೆ ಪ್ರಯಾಣ ಬೆಳೆಸ್ತಿದ್ರು ಅನ್ನೋದ್ರ ಬಗ್ಗೆ ಇಬ್ಬರು ಮೂರು ಬಗ್ಗೆ ನಾನು ಏನು ಅಷ್ಟೊಂದು ಸ್ಪಷ್ಟೀಕರಣ ಇಲ್ಲ, ನಾನು ಹೇಳಿ ತಿಳಿಸ್ತೀನಿ. ಬುಬಲ್ ಬರ್ತೀನಿ. ಎಷ್ಟು ಜನ ಅಂತ ಏನಾದ್ರೂ ಗೊತ್ತಾಗಿದೆಯಾ ಸರ್? ಏನೇ ಸಸ್ಪೆಕ್ಟ್ ಏನಾದ್ರು ಇಲ್ಲ? ಏನಿಲ್ಲ, ಏನಿಲ್ಲ, ಏನಿಲ್ಲ. ಮನು, ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ, ಯಾವುದೇ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ನಾನ್ ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದೀನಿ. ಕರ್ನಾಟಕದ ಯಾವುದೇ ಮನುಷ್ಯ ಯಾರು, ಎಲ್ಲಿ ಕೆಲಸ ಮಾಡ್ತಿದ್ದ, ನಂತರ ಎಲ್ಲಿ ಅಲ್ಲಿಂದ ಬಸ್ಸಲ್ಲಿ ಹೈದರಾಬಾದ್ಗೆ ಹೆಂಗ ಹೋಯ್ತ, ಅವನು ಬೇರೆಯವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದ, ಅವೆಲ್ಲ ಕೂಡ ಮಾಹಿತಿ ನಾನು ತಗೊಂಡಿದ್ದೀನಿ. ಈಗ ಎಷ್ಟು ಜನ ಅವ್ರ ಜೊತೆ ಪ್ರಯಾಣ ಬೆಳೆಸ್ತಿದ್ರು ಅನ್ನೋದ್ರ ಬಗ್ಗೆ ಇಬ್ಬರು ಮೂರು ಬಗ್ಗೆ ನಾನು ಏನು ಅಷ್ಟೊಂದು ಸ್ಪಷ್ಟೀಕರಣ ಇಲ್ಲ, ನಾನು ಹೇಳಿ ತಿಳಿಸ್ತೀನಿ. ಬುಬಲ್ ಬರ್ತೀನಿ. ಎಷ್ಟು ಜನ ಅಂತ ಏನಾದರೂ ಗೊತ್ತಾಗಿದೆಯಾ ಸರ್? ಏನೇ ಸಸ್ಪೆಕ್ಟ್ ಏನಾದ್ರು ಇಲ್ಲ? ಏನಿಲ್ಲ, ಏನಿಲ್ಲ, ಏನಿಲ್ಲ. ಮನು.